ವಾಲ್ಯೂಮ್ ಸ್ಟಡಿ 5, ಚಾಪ್ಟರ್ 15, ಪೇಜ್ ನಂಬರ್ 294. ನಾವು ಆತನ ಮಗನ ಮರಣದ ನಿಮಿತ್ತ ದೇವರೊಂದಿಗೆ ಪುನಃಸಂಧಾನ ಪಡ್ಕೊಂಡಿದ್ದೇವೆ. ಅಂದರೆ ದೇವರು ನಮ್ಮ ಪಾಪಗಳ ಬಗ್ಗೆ ಅಸಮಾಧಾನಗೊಳ್ಳುವುದನ್ನು ನಿಲ್ಲಿಸಿದ್ದಾನೆ, ಯಾಕೆಂದರೆ ನಮ್ಮ ಈಡುಬಲೆಯು ಸಂದಾಯವಾಗಿದೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಆತನು ತನ್ನ ಮಗನನ್ನು ನಮ್ಮ ವಿಮೋಚಕನಾಗಿ ಆತನೇ ಒದಗಿಸಿದ್ದಾನೆ. ಈ ರೀತಿಯಲ್ಲಿ ದೇವರು ಕ್ರಿಸ್ತನಲ್ಲಿ ಈ ಲೋಕವನ್ನು ತನಗೆ ಸಂಧಾನಪಡಿಸಿಕೊಂಡಿದ್ದಾನೆ. ಮನುಷ್ಯರ ತಪ್ಪು ಅಪರಾಧಗಳನ್ನು ಅವರ ಮೇಲೆ ಆರೋಪಿಸುತ್ತಿಲ್ಲ, ಆದರೆ ನಮ್ಮ ಬದಲಿಯಾಗಿ ತನ್ನನ್ನೇ ಮುಕ್ತವಾಗಿ ಸಮರ್ಪಿಸಿದ ತನ್ನ ಪ್ರೀತಿಯ ಮಗನ ಮೇಲೆ ಅವುಗಳನ್ನು ಆರೋಪಿಸಿದ್ದಾನೆ. ಯೇಸು ಕ್ರಿಸ್ತನು ಮರಣದವರೆಗೆ ಪಾಪವನ್ನು ಮಾನವ ಜಾತಿಯ ಮೇಲೆ ಆರೋಪಿಸಲಾಗುತ್ತಿತ್ತು, ನಂತರದಲ್ಲಿ ದೇವರು ಕ್ಷಮಿಸಿದನು. ಅಂದರೆ ನಮ್ಮ ವಿಮೋಚಕನು ಅಥವಾ ಬದಲಿಯವನು ನಮ್ಮ ಸಲುವಾಗಿ ಸಂದಾಯ ಮಾಡಿದ್ದನ್ನು ನಮಗೆ ಆರೋಪಿಸುವುದನ್ನು ನಿಲ್ಲಿಸಿದನು. ದೇವರು ಮನ್ನಿಸಲಿಲ್ಲ, ಅಂದರೆ ದಂಡನೆಯನ್ನು ಜಡಿದು ವಸೂಲಿ ಮಾಡುವುದನ್ನು ಬಿಡಲಿಲ್ಲ. ಆದರೆ ಆ ನಮ್ಮ ವಿಮೋಚಕನ ಮೇಲೆ ನಮ್ಮೆಲ್ಲ ಅಪರಾಧಗಳನ್ನು ಹೋರಿಸಿದನು. ಯೆಶಾಯ 53:6. ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. 1 ಪೇತ್ರ 2:24. ಈ ರೀತಿಯಲ್ಲಿ ದೇವರು ನಮ್ಮನ್ನು ಹೇಗೆ ಮುಕ್ತವಾಗಿ ಕ್ರಿಸ್ತನ ಸಲುವಾಗಿ ಮನ್ನಿಸಿದನು ಎಂಬುದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ನ್ಯಾಯಕ್ಕೆ ಪೂರ್ಣ ತೃಪ್ತಿಯಾಗುವಂತೆ ದಂಡನೆಯನ್ನು ಆತನು ನಮಗಾಗಿ ತೆತ್ತಿದ್ದಾನೆ. 1 ಯೋಹಾನ 1:7, ಎಫೇಸದವರಿಗೆ 4:32, ಅಪೊಸ್ತಲರ ಕೃತ್ಯಗಳು 4:12, ಮತ್ತು ಲೂಕ 24:47. ದೇವರು ನ್ಯಾಯವಂತನನ್ನು ಅನ್ಯಾಯವಂತರಿಗಾಗಿ ಸಾಯುವಂತೆ ಒತ್ತಾಯಿಸಿದನು ಎಂಬುದಾಗಿ ಯಾರೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳಕೂಡದು. ನಿರಪರಾಧಿಯು ತಾನಾಗಿಯೇ ಅಪರಾಧಿಯ ಬದಲಿಯಾಗಿ ತನ್ನನ್ನು ತಾನೇ ಮುಕ್ತವಾಗಿ ಒಪ್ಪಿಸಕೂಡದ ಹೊರತು ನ್ಯಾಯವು ಎಂದೂ ನಿರಪರಾಧಿಯ ಮೇಲೆ ತನ್ನ ದಂಡನೆಯನ್ನು ಹೇರುವುದಿಲ್ಲ. ಇದನ್ನೇ ನಮ್ಮ ಕರ್ತನಾದ ಯೇಸು ಮಾಡಿದ್ದು. ಆತನು ತನ್ನ ಪ್ರಾಣವನ್ನು ತಾನೇ ಒಪ್ಪಿಸಿಕೊಟ್ಟನು ಎಂಬುದಾಗಿ ವೇದವಾಕ್ಯಗಳು ಹೇಳುತ್ತವೆ. ದೇವರ ಕೋಪದ ಭಯದಿಂದಲ್ಲ, ಯಾವ ಒತ್ತಾಯದಿಂದಲೂ ಅಲ್ಲ, ಆದರೆ ಆತನು ತನ್ನ ಮೇಲೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ದೇವರಿಗೆ ವಿಧೇಯ ನಾಗುತ್ತಿರುವುದಕ್ಕೆ ಸಂತೋಷ, ಮಾನವ ಜಾತಿಯನ್ನು ಬಿಡುಗಡೆಗೊಳಿಸಿ ಪುನಃಸಂಧಾನ ಪಡಿಸುತ್ತಿರುವುದಕ್ಕಾಗಿ ಸಂತೋಷ, ಮತ್ತು ಅನೇಕ ಮಕ್ಕಳನ್ನು ಮಹಿಮಾ ಪದವಿಗೆ ಸೇರಿಸುತ್ತಿರುವುದಕ್ಕಾಗಿ ಸಂತೋಷ. ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು. 2 ಕೊರಿಂಥ್ಯರ 12:2. ಗ್ರೀಕ್ ಪದಗಳಾದ ಅಪೋಲೋ, ಅಪೀಮಿ ಮತ್ತು ಅಫಿಯಸ್, ಇವುಗಳು ಫರ್ಗ್ಯೂನೆಸ್ ಕ್ಷಮಾಪಣೆ, ಫರ್ಗ್ಯೂವ್ ಕ್ಷಮಿಸಲ್ಪಟ್ಟಿವೆ, ಮತ್ತು ಫರ್ಗ್ಯೂ ಕ್ಷಮಿಸು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ತರ್ಜುಮೆಗೊಂಡಿವೆ. ಇವುಗಳು ಅನುರೂಪವಾದ ಇಂಗ್ಲಿಷ್ ಮಾತುಗಳಲ್ಲಿ ಅದೇ ಅರ್ಥವನ್ನು ಹೊಂದಿವೆ. ಶಿಕ್ಷೆಯಿಂದ ಬಿಡುಗಡೆಗೊಳಿಸುವುದು, ಅಸಮಾಧಾನವನ್ನು ಸ್ಥಗಿತಗೊಳಿಸುವುದು. ಆದರೆ ಈ ಅರ್ಥವು ಕೆಲವರು ಊಹಿಸುವಂತೆ ಪಾಡ್ರನ್ ಎಂಬ ಆಂಗ್ಲ ಪದವು ಅರ್ಥ ಸೂಚಿಸುವಂತೆ ಯಾವುದೇ ಸಮಬೆಲೆಯನ್ನು ತೆಗೆದುಕೊಳ್ಳದೆ ಕಳಿಸಿಬಿಡುವುದು ಎಂಬುದಾಗಿ ಅಲ್ಲ ಎಂಬುದನ್ನು ನಾವು ಚೆನ್ನಾಗಿ ಗುರುತಿಸಬಹುದು. ದೇವರು ಪಾಪಿಗಳನ್ನು ಯಾವುದೇ ಷರತ್ತುಗಳಿಲ್ಲದೆ ಬಿಟ್ಟು ಬಿಡುವವನಲ್ಲ. ಆದರೆ ವೇದವಚನಗಳು ಹೇಳುವಂತೆ ದೇವರು ಬಂದಿಗಳನ್ನು ಮರಣವೆಂಬ ಗುಂಡಿಯಿಂದ ಹೊರತೆಗೆಯುವನು, ಯಾಕೆಂದರೆ ಆತನು ಅದಕ್ಕಾಗಿ ಈಡುಬಲಿಯೊಂದನ್ನು ಕಂಡುಕೊಂಡಿದ್ದಾನೆ. 3:24. ಮಾನವನಾಗಿದ್ದ ಯೇಸು ಕ್ರಿಸ್ತನು ತನ್ನೆಲ್ಲರಿಗಾಗಿ ಈಡುಬಲಿಯಾಗಿ ಅನುರೂಪವಾದ ಬೆಲೆಯಾಗಿ ಅರ್ಪಿಸಿದ್ದಾನೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. 1 ತಿಮೋಥಿ 2:6. ಆದುದರಿಂದ ಸಮಾಧಿಯಲ್ಲಿ ಸೆರೆಯಲ್ಲಿ ಇರುವವರೆಲ್ಲರೂ ಸೂಕ್ತ ಸಮಯದಲ್ಲಿ, ಅಂದರೆ ವಿಮೋಚಕನು ತನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳ್ವಿಕೆಯನ್ನು ತನ್ನ ಕೈಗೆ ತೆಗೆದುಕೊಳ್ಳುವಾಗ ಆತನ ಸ್ವರವನ್ನು ಕೇಳಿ ಎದ್ದು ಬರುವರು. ಪಾಡ್ರನ್ ಎಂಬ ಪದವು ಹೊಸ ಒಡಂಬಡಿಕೆಯಲ್ಲಿ ಇಲ್ಲವಾದರೂ ಹೆಚ್ಚು ಕಡಿಮೆ ಅದೇ ಅರ್ಥವುಳ್ಳ ಕರಾಜೊಮೆ ಎಂಬ ಗ್ರೀಕ್ ಪದವೊಂದಿದೆ.
ಇದು ಮುಕ್ತವಾಗಿ ಕ್ಷಮಿಸುವುದನ್ನು ಸೂಚಿಸುತ್ತದೆ. ಈ ಪದದ ಬಳಕೆಯ ಬಗ್ಗೆ ನಾವು ಕೆಲವೊಂದು ಉದಾಹರಣೆಯನ್ನು ಕಂಡುಕೊಂಡಿದ್ದೇವೆ. ಇದರಿಂದ ಇದು ನಮ್ಮ ತಂದೆಯು ಯಾವುದೇ ಷರತ್ತುಗಳಲ್ಲದೆ ಕ್ಷಮಿಸುವುದಿಲ್ಲ ಅಥವಾ ಅವರನ್ನು ಪಾಪದ ದಂಡನೆಯಿಂದ ಹಾಗೆಯೇ ಬಿಟ್ಟು ಬಿಡುವುದಿಲ್ಲ ಎಂಬ ಹೇಳಿಕೆಯನ್ನು ಇದು ವಿರೋಧಿಸುವುದಿಲ್ಲ ಎಂದು ಕಂಡುಬರುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.